ಜೀವನದಲ್ಲಿ ನಾವು ತಿಳಿದು ಮಾಡುವ ತಪ್ಪು ಏನು ಗೊತ್ತಾ? ನಾವು ಎಂದರೆ ಲೆಕ್ಕಕ್ಕೆ ಇಲ್ಲ ಅಂದವರನ್ನು ಲೆಕ್ಕವಿಲ್ಲದಷ್ಟು ಪ್ರೀತಿ ಮಾಡುವುದು. ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನಂತೆ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರೇ ನಿಮ್ಮನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಕೋಪ ಪಡುವವರು ಮತ್ತು ಮುನಿಸಿಕೊಳ್ಳುವವರು ಈ ಎರಡು ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟಿಸಲು ಬರುವುದಿಲ್ಲ. ಭಾವನೆಗಳಿಗೆ ನಿರಂತರ ಪೆಟ್ಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗುತ್ತಾರೆ ವಿನಃ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ವಿರಳ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದ ಅಲ್ಲ, ಹಿಂದೆ ಮಾತನಾಡುವ ಹವ್ಯಾಸದಿಂದ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು ಕಾಲ ಅವರವರ ನಿಜ ಸ್ವರೂಪವನ್ನು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಸತ್ಯ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆಯಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳಲ್ಲ, ಅವಳ ಅಂತಸ್ತನ್ನು ನೋಡಿ ಅಳೆಯುವುದಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದಲ್ಲ. ಎಂಥದ್ದೇ ಕಷ್ಟವೇ ಬರಲಿ, ಸುಖವೇ ಇರಲಿ, ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಿಕಿದಾಗಲೂ, ವಯಸ್ಸು ಏರಿದಾಗಲೂ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದೇ ನಿಜವಾದ ಪ್ರೀತಿ. ನೀವು ತುಂಬ ಪ್ರೀತಿಸುವವರು, ನೀವು ಬಯಸುವವರು ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡದೆ ಮತ್ತೆ ಮತ್ತೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವರಿಗೆ ಕಾಲ್ ಮತ್ತು ಮೆಸೇಜ್ಗಳನ್ನು ಕಳುಹಿಸಬೇಡಿ. ನಂತರ ಅವರು ತಮ್ಮ ಕಡೆಯಿಂದ ನಿಮಗೆ ಎಷ್ಟು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಿ. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನೀವು ಕರೆ ಮಾಡದಿದ್ದರೂ ಅವನು ಖಂಡಿತವಾಗಿಯೂ ಕರೆ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ಆದರೆ ಅವರ ಕಡೆಯಿಂದ ಕರೆ ಬರದಿದ್ದರೆ ನೀವು ಕೂಡ ಕಾಲ್ ಮಾಡಬೇಡಿ. ಅಂದ ಹಾಗೆ ಒಂದು ವಿಷಯ ಹೇಳಲ್ಲ, ನಿಲ್ಲಲು ಪ್ರಯತ್ನಿಸುವ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಬಿಟ್ಟುಕೊಳ್ಳುವುದು ಒಳ್ಳೆಯದೇ. ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುವವರ ಅಭ್ಯಾಸವಾಗಿದೆ. ಹುಡುಗರು ಸಹ ಅಳುತ್ತಾರೆ, ಆದರೆ ಅವರು ಒಂಟಿಯಾಗಿರುವಾಗ. ಒಬ್ಬ ಹುಡುಗ ಯಾರ ಮುಂದೆ ಆದರೂ ಅತ್ತರೆ ಅವರು ಅವನಿಗೆ ತುಂಬ ವಿಶೇಷ ವ್ಯಕ್ತಿಯಾಗಿರುತ್ತಾರೆ. ನಾನು ಎಂದಿಗೂ ಪ್ರೀತಿಸುವುದಿಲ್ಲ ಎಂದು ಹೇಳುವ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದ ನಂತರ ಅವರಿಲ್ಲದೆ ಇರಲು ಕಷ್ಟಪಡುತ್ತಾನೆ. ಯಾರು ಜೀವನದಲ್ಲಿ ಸ್ವಾಭಾವಿಕವಾಗಿ ಕಷ್ಟಪಟ್ಟಿರುತ್ತಾರೋ ಅವರಿಗೆ, ಯಾರು ಕೇವಲ ಡಿಗ್ರಿ ಮುಗಿಸಿರುತ್ತಾರೋ ಅವರಿಗಿಂತ ಹೆಚ್ಚು ಅನುಭವವಿರುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದ ವ್ಯಕ್ತಿಗಳಿಗೆ ನಾವು ನಮ್ಮ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡುವುದು. ಒಂದು ಹುಡುಗಿ ತನ್ನ ಆತ್ಮೀಯ ಸ್ನೇಹಿತೆ ಅವಳ ಬಾಯ್ಫ್ರೆಂಡ್ ಜೊತೆ ಹೆಚ್ಚು ನಿಕಟವಾಗಿ ಮಾತನಾಡುವಾಗ ತುಂಬ ಅಸೂಯೆ ಪಡುತ್ತಾಳೆಂದು ಸೈಕಾಲಜಿ ಹೇಳುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮಗೆ ಸಿಗಲು ತುಂಬ ಕಷ್ಟಕರವಾದ ಜನರಿಗೆ ನಾವು ಹೆಚ್ಚು ಆಕರ್ಷಿತರಾಗುತ್ತೇವೆ. ಮುಂದೆ ಏನಾದರೂ ದುರಂತ ಸಂಭವಿಸಬಹುದೆಂಬ ಯೋಚನೆಯಲ್ಲಿ ನಮ್ಮಲ್ಲಿ ಕೆಲವರು ಸಂತೋಷವಾಗಿರಲು ಹೆದರುತ್ತಾರೆ. ಸೈಕಾಲಜಿ ಹೇಳುತ್ತೆ, ಜನರು ಬುದ್ಧಿವಂತರಲ್ಲದಿದ್ದರೂ ಸುಂದರವಾದ ವ್ಯಕ್ತಿಗಳನ್ನು ಬುದ್ಧಿವಂತ ವ್ಯಕ್ತಿಗಳೆಂದು ತಿಳಿಯುತ್ತಾರೆ. ಯಾವುದೇ ಹುಡುಗಿ ನಿಮಗಾಗಿ ವಿಶೇಷವಾಗಿ ಅಡುಗೆ ಮಾಡಿದರೆ ನೀವು ಅವಳಿಗೆ ತುಂಬಾ ವಿಶೇಷ ಎಂದು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯು ನಿಮಗೆ ಇಗ್ನೋರ್ ಮಾಡಿದರೆ ಆ ವ್ಯಕ್ತಿಯನ್ನು ನಿರ್ಲಕ್ಷಿಸಲು ಆರಂಭಿಸಿ, ಅವನು ಮತ್ತೆ ಆ ತಪ್ಪು ಮಾಡುವುದಿಲ್ಲ. ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ಲವೋ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಸರಳವಾದ ಟ್ರಿಕ್ ಅನುಸರಿಸಿ ಅವರನ್ನು ನಗಿಸಲು ಪ್ರಯತ್ನಿಸಿ. ಅವರು ಸುಲಭವಾಗಿ ನಗುತ್ತಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ, ಅವರು ಸುಲಭವಾಗಿ ನಗದಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿಲ್ಲ.